ಉಡುಪಿಯಲ್ಲಿ ಜನತಾ ಕರ್ಫ್ಯೂಗೆ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಅಂಗಡಿ ಮುಂಗಟ್ಟು ಬಂದ್ ಆಗಿದೆ, ಮನೆ ಸೇರಿದ್ದಾರೆ ಜನರು. ಹೆದ್ದಾರಿಯಲ್ಲಿ ಕೇವಲ ಗೂಡ್ಸ್ ವಾಹನಗಳ ಓಡಾಟ ಮಾತ್ರ ಕಂಡುಬರ್ತಾ ಇದೆ. ಜಿಲ್ಲೆಯಲ್ಲಿ ಬುಧವಾರ 664 ಪ್ರಕರಣಗಳು ದಾಖಲಾಗಿತ್ತು. ಕೆಲ ವಾಹನ ಹೊರತುಪಡಿಸಿ ಜನಸಂಚಾರವೂ ಕೂಡ ಕಡಿಮೆ ಆಗಿದೆ. ಹಾಗಾದ್ರೆ ಉಡುಪಿಯಲ್ಲಿ ಹೇಗಿದೆ ಚಿತ್ರಣ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಅಲ್ಲಿನ ವಾಸ್ತವ ಸ್ಥಿತಿ ವಿವರಿಸಿದ್ದಾರೆ ನೋಡಿ. ಅಗತ್ಯ ವಸ್ತು ಖರೀದಿಗೆ ಏನು 10 ಗಂಟೆಯವರೆಗೆ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ ಈ ಜನತಾ ಕರ್ಫ್ಯೂನ ಸಂದರ್ಭದಲ್ಲಿ. ಸೋ ಆ ನಂತರ ಉಡುಪಿ ಜಿಲ್ಲಾ ಕೇಂದ್ರದ ಚಿತ್ರಣ ಹೇಗಿರುತ್ತೆ ಅನ್ನೋದನ್ನು ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಾವೀಗ ನೋಡ್ತಾ ಇರುವಂಥದ್ದು ರಾಷ್ಟ್ರೀಯ ಹೆದ್ದಾರಿ 66, ಅಂದರೆ ಮಂಗಳೂರು ಉಡುಪಿಯನ್ನು ಸಂಪರ್ಕ ಮಾಡುವಂಥ ಮತ್ತು ಕುಂದಾಪುರವನ್ನು ಸಂಪರ್ಕ ಮಾಡುವಂಥ ಪ್ರಮುಖವಾದಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು. ಸೊ ಮುಖ್ಯವಾಗಿ ನಾವಿಲ್ಲಿ ನೋಡಬೇಕು, ತೀರಾ ಅಗತ್ಯ ವಾಹನಗಳ ಸಂಚಾರ ಬಿಟ್ಟರೆ ಅದಕ್ಕೆ ಹೊರತಾದ ಯಾವುದೇ ಹೆಚ್ಚಿನ ವಾಹನಗಳ ಓಡಾಟ ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಸರಕು ಸಾಗಾಟ ಮಾಡುವಂತಹ ವಾಹನಗಳ ಒಂದು ಅಲ್ಲೊಂದು ಇಲ್ಲೊಂದು ಓಡ್ತಾ ಇವೆ ಅನ್ನೋದನ್ನು ಹೊರತುಪಡಿಸಿದರೆ ಬಹುತೇಕ ರಸ್ತೆ ಖಾಲಿ ಖಾಲಿಯಾಗಿರೋದನ್ನು ನಾವು ನೋಡ್ಬೋದು. ಮತ್ತು ಏನು ಈ ಪಾಯಿಂಟ್ ಇದೆ, ಅಂಬಾಗಿಲು ಜಂಕ್ಷನ್ ಅನ್ನುವಂಥದ್ದು, ನಾಲ್ಕಾರು ಪ್ರಮುಖ ರಸ್ತೆಗಳು ಕೊಂಡಿ ಆಗುವಂಥ ಒಂದು ಜಂಕ್ಷನ್ ಇದು. ಅಂದರೆ ಕುಂದಾಪುರದಿಂದ ಉಡುಪಿಯಿಂದ ಈಚೆ ಮಣಿಪಾಲದಿಂದ ಮತ್ತು ಕೃಷ್ಣಮಠ ಭಾಗದಿಂದ ಬರುವಂಥ ಎಲ್ಲ ರಸ್ತೆಗಳು ಕೂಡ ಇಲ್ಲಿ ಕೂಡುತ್ತೆ. ಸೊ ಇಲ್ಲಿ ಯಾವತ್ತೂ ಕೂಡ ಜನರು ತುಂಬ ಓಡಾಟ ನಡೆಸುವಂಥದ್ದು ಮತ್ತು ವಾಹನಗಳ ಸಂಚಾರ ಯಾವತ್ತೂ ಇರುವಂಥದ್ದು. ಸೊ ಕಂಪ್ಯಾರಿಟಿವ್ಲಿ ಅಂದರೆ ಸಾಕಷ್ಟು ಮದುವೆಗಳಿವೆ. ಸೊ ಪಾಸು ಹಿಡಿದು ಮದುವೆಗೆ ಓಡಾಡುವಂಥವರು ಮತ್ತು ಮುಖ್ಯವಾಗಿ ಮಂಗಳೂರಿಗೆ ಸರಕು ಸಾಗಾಟ ಮಾಡುವಂಥ ಕೆಲವೊಂದು ದೊಡ್ಡ ದೊಡ್ಡ ಲಾರಿಗಳು, ಅಂದರೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾಗುವಂಥ ಟ್ಯಾಂಕರ್ಗಳು, ಇಂಥ ಕೆಲವು ವಾಹನಗಳು ಓಡಾಡ್ತಾ ಇವೆ ಅನ್ನೋದನ್ನು ಹೊರತುಪಡಿಸಿದರೆ ತೀರಾ ವಾಹನ ದಟ್ಟಣೆ ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಮತ್ತು ಅಲ್ಲೇನು ಬ್ಯಾರಿಕೇಡ್ಗಳನ್ನು ಅಡ್ಡ ನಿಲ್ಲಿಸಿದ್ದಾರೆ. ಸೊ ಅವೆಲ್ಲ ಒಂದು ರೀತಿಯ ಚೆಕ್ ಪೋಸ್ಟ್ಗಳು, ಪೊಲೀಸರು ಅಲ್ಲಿ ಇದ್ದು ಮಾನಿಟರ್ ಮಾಡಬೇಕಾದಂಥ ಅಗತ್ಯ ಇದೆ. ಆದರೆ ಯಾವುದೇ ಪೊಲೀಸರು ನಮಗೆ ಅಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂದರೆ ಜನರು ಪೊಲೀಸರು ಬಂದು ಏನಾದರೂ ಕಾರ್ಯಾಚರಣೆ ಮಾಡುವಂಥ ಪರಿಸ್ಥಿತಿಯನ್ನೇನು ಇಲ್ಲಿ ತಂದು ಇಟ್ಟಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಾಷ್ಟ್ರೀಯ ಹೆದ್ದಾರಿ ಆದ ಕಾರಣ ರಾಜ್ಯವನ್ನು ರಾಜ್ಯಕ್ಕೆ, ಜಿಲ್ಲೆಯನ್ನು ಜಿಲ್ಲೆಗೆ ಸಂಪರ್ಕ ಮಾಡುವಂಥ ವಾಹನಗಳು, ಸರಕು ಸಾಗಣೆಯ ವಾಹನಗಳು ಓಡಾಡ್ತಾ ಇವೆ. ಅದನ್ನು ಹೊರತುಪಡಿಸಿದರೆ ಅಲ್ಲಿಂದ ನಾವು ಈಚೆಗೆ ಬಂದರೆ ಏನು ನಾವು ಈ ರಸ್ತೆಯನ್ನು ನೋಡ್ತೇವೆ, ಅಂಬಾಗಿಲು ರಸ್ತೆ ಅಂತ ಏನಿದೆ, ಈ ರಸ್ತೆ ಏನಿದೆ, ಇದು ಉಡುಪಿ ನಗರವನ್ನು ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಮಾಡುವಂಥ ಒಂದು ಪ್ರಮುಖವಾದಂಥ ರಸ್ತೆ. ಸೊ ಈ ರಸ್ತೆಯಲ್ಲಿ ತೀರಾ ವಿರಳವಾದ ವಾಹನ ಸಂಚಾರವನ್ನು ನಾವಿಲ್ಲಿ ಗಮನಿಸ್ಬೋದು. ಮತ್ತು ನಗರದ ಒಳಗಿನ ಅಂಗಡಿ ಮುಂಗಟ್ಟುಗಳು ಕೂಡ ಬಹುತೇಕ ಮುಚ್ಚಿರುವಂಥದ್ದನ್ನು ನೋಡ್ಬೋದು ನೀವು. ಎಲ್ಲ ಅಂಗಡಿಗಟ್ಟುಗಳು ಮುಚ್ಚಿದೆ. ಅಂದರೆ ಈಗ ನಂದಿನಿ ಹಾಲಿನ ಪಾರ್ಲರ್ ಇರಬಹುದು, ಅವರಿಗೂ 10 ಗಂಟೆಯವರೆಗೆ ಅವಕಾಶ ಇರುವಂಥದ್ದು, ಅವರು ಕೂಡ ಮುಚ್ಚಿ ಹೋಗಿದ್ದಾರೆ. ಮತ್ತು ಮೀನು ಮಾರುಕಟ್ಟೆ, ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಆರ್ಥಿಕತೆಯ ಬೆಂಗಾವಲಾಗಿರುವಂಥದ್ದೇ ಮೀನು ಉದ್ಯಮ. ಸೊ ಅವರಿಗೂ ಕೂಡ 10 ಗಂಟೆಯವರೆಗೆ ಮಾತ್ರ ಅವಕಾಶ ನೀಡಿರುವುದರಿಂದ ಮೀನು ಮಾರುಕಟ್ಟೆ ಕೂಡ ಮುಚ್ಚಿರುವಂಥದ್ದನ್ನು ನೋಡಬಹುದು ನೀವು. ಅದೇ ಹೋಟೆಲ್ಗಳು ಪಾರ್ಸೆಲ್ಗೆ ಅವಕಾಶ ಕೊಟ್ಟರೂ ಕೂಡ ಸಾಕಷ್ಟು ಹೋಟೆಲ್ಗಳು ಮುಚ್ಚಿವೆ. ಮತ್ತು ಅದರ ಜೊತೆಗೆ ಇನ್ನೂ ಏನು ಎಲ್ಲ ತರಕಾರಿ ಅಂಗಡಿಗಳಿರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಎಲ್ಲವೂ ಮುಚ್ಚಿರುವುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಇದು ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಕೂಡ ಇದೇ ರೀತಿಯ ಚಿತ್ರಣ ಇತ್ತು. ನಿನ್ನೆಗೆ ಕಂಪೇರ್ ಮಾಡಿದಾಗ 10 ಗಂಟೆಯವರೆಗೆ ಜನರ ಓಡಾಟ ಎಲ್ಲೋ ಒಂದು ಸ್ವಲ್ಪ ಜಾಸ್ತಿ ಇತ್ತು. ಆದರೆ 10 ಗಂಟೆಯ ನಂತರ ನಿನ್ನೆ ಥರವೇ ಅಂಥ ದೊಡ್ಡ ಜನರ ಸಂಚಾರ ಓಡಾಟ ನಮಗೆ ಕಂಡು ಬರ್ತಾ ಇಲ್ಲ. ಮತ್ತು ಅಲ್ಲಿ ಇಲ್ಲಿ ಕಾನೂನುಬಾಹಿರವಾಗಿ ಅಂಗಡಿ ತೆರೆದಿದ್ದಾರೆ ಅಂದರೆ ಆ ಥರವೂ ನಮಗೆ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಜನ ಇಲ್ಲಿ ಭಾಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ನಿನ್ನೆ 650 ಹೆಚ್ಚಿನ ಪ್ರಕರಣಗಳು ಉಡುಪಿ ಜಿಲ್ಲೆಯಲ್ಲಿ ದಾಖಲಾಗಿತ್ತು. ಇಲ್ಲಿನ ಪಾಸಿಟಿವಿಟಿ ರೇಟ್ ಶೇಕಡ 12ರ ಆಸುಪಾಸ್ ಇದ್ದು 15 ಅದನ್ನು ಮೀರಿ ಹೋಗ್ತಾ ಇರುವಂಥ ಆತಂಕ ಕೂಡ ಇದೆ. ಲಸಿಕೆಯ ಕೊರತೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರೇ ಸ್ವಯಂ ಪ್ರೇರಣೆಯಿಂದ ಮನೆಯಲ್ಲೇ ಉಳಿದು ಈ ಜನತಾ ಕರ್ಫ್ಯೂವನ್ನು ಯಶಸ್ವಿ ಮಾಡುವ ಪಣ ತೊಟ್ಟಿರುವಂಥ ಲಕ್ಷಣಗಳು ಸದ್ಯಕ್ಕಂತೂ 2ನೇ ದಿನ ನಮಗೆ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿವೇಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.